ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಮಧುಬನ ಹೇ ಮುದ್ದಾದ ಮಕ್ಕಳೇ ರಾತ್ರಿಯಲ್ಲಿ ಅಂದರೆ ಅಮೃತ ವೇಳೆಗೆ ಎದ್ದು ಪ್ರಿಯ ತಂದೆಯನ್ನು ನೆನಪು ಮಾಡಿ ಆತ್ಮಾಭಿಮಾನಿಗಳಾಗಿ ತಂದೆಯ ಸಮಾನ ನಿರಹಂಕಾರಿಯಾಗಿ ಎಂದು ಶ್ರೀಮತವು ಹೇಳುತ್ತದೆ ಹೇ ಮುತ್ತು ಮಕ್ಕಳೇ ಅಮೃತ ವೇಳೆಯಲ್ಲಿ ಎದ್ದು ಪ್ರಿಯ ತಂದೆಯನ್ನು ನೆನಪು ಮಾಡಿ ಆತ್ಮಾಭಿಮಾನಿಗಳಾಗಿ ತಂದೆಯ ಸಮಾನ ನಿರಹಂಕಾರಿಯಾಗಿ ಎಂದು ಶ್ರೀಮತವು ಹೇಳುತ್ತದೆ ಪ್ರಶ್ನೆ ಶಿವ ತಂದೆಯ ಜೊತೆ ಬ್ರಹ್ಮನ ಮತವು ಬಹಳ ಪ್ರಸಿದ್ಧವಾಗಿದೆ ಏಕೆ ಶಿವ ತಂದೆಯ ಜೊತೆ ಬ್ರಹ್ಮನ ಮತವು ಬಹಳ ಪ್ರಸಿದ್ಧವಾಗಿದೆ ಏಕೆ ಉತ್ತರ ಏಕೆಂದರೆ ಶಿವಬಾಬಾ ತಂದೆಗೆ ಬ್ರಹ್ಮ ತಂದೆಯೊಬ್ಬರೇ ಅನನ್ಯ ಮಗುವಾಗಿದ್ದಾರೆ ಇವರಿಗೆ ತಮ್ಮ ಮತದ ಅಹಂಕಾರವಿಲ್ಲ ಇವರು ಸದಾ ಹೇಳುತ್ತಾರೆ ತಾವು ಸದಾ ತಂದೆಯ ಶ್ರೀಮತವೆಂದು ತಿಳಿಯುತ್ತೀರೆಂದರೆ ಇದರಲ್ಲಿಯೇ ಕಲ್ಯಾಣವಿದೆ ಬಾಬಾರವರು ಎಷ್ಟು ನಿರಹಂಕಾರಿಯಾಗಿದ್ದಾರೆ ಎಂದು ನೋಡಿ ಮಾತೆಯರಿಗೆ ಒಂದೇ ಮಾತರಂ ಎಂದು ಹೇಳುತ್ತಾರೆ ಮಾತೆಯರು ಜ್ಞಾನ ಗಂಗೆಯರಾಗಿದ್ದಾರೆ ಶಕ್ತಿ ಸೇನೆ ಆಗಿದ್ದಾರೆ ಇವರನ್ನು ಮುಂದಿಡಬೇಕು ಇವರಿಗೆ ಗೌರವ ಕೊಡಬೇಕು ಇದರಲ್ಲಿ ದೇಹಾಭಿಮಾನವೂ ಬರಬಾರದು ಗೀತೆ ಯಾರು ತಂದೆಯ ಜೊತೆ ಇದ್ದಾರೆ ಓಂ ಶಾಂತಿ ಗೀತೆಯ ಮೊದಲ ಸಾಲನ್ನು ಮಕ್ಕಳು ಕೇಳಿದಿರಿ ಯಾರು ತಂದೆಯ ಜೊತೆ ಇದ್ದಾರೆಯೋ ಆದರೆ ಜೊತೆಯಲ್ಲಿ ಎಂದರೆ ಒಟ್ಟಿಗೆ ಇರುವ ಪ್ರಶ್ನೆಯೂ ಬರುವುದಿಲ್ಲ ಯಾರು ತಂದೆಯ ಮಕ್ಕಳಾಗಿದ್ದಾರೆ ಅವರು ಜೊತೆಯೇ ಇರುತ್ತಾರೆ ಯಾರು ತಂದೆಯ ಮಕ್ಕಳಾಗುತ್ತಾರೆ ಆ ಬ್ರಾಹ್ಮಣರು ಬಲೆ ಎಲ್ಲಿಯೇ ಇರಬಹುದು ಅವರಿಗಾಗಿ ಜ್ಞಾನದ ಸುರಿಮಳೆಯಾಗಿದೆ ಯಾರು ನಾವು ಸದಾ ಪವಿತ್ರರಾಗಿರುತ್ತೇವೆ ಜ್ಞಾನಾಮೃತವನ್ನು ಕುಡಿಯುತ್ತೇವೆ ಎಂದು ಶಿವತಂದೆಯ ಮೊಮ್ಮಕ್ಕಳಾಗಿ ಪ್ರತಿಜ್ಞೆ ಮಾಡುತ್ತಾರೆಯೋ ಅವರಿಗಾಗಿಯೇ ಜ್ಞಾನದ ಸುರಿಮಳೆಯಾಗಿದೆ ಅಮೃತವೆಂದರೆ ಯಾವುದೇ ಜಲವಲ್ಲ ವಿಷದ ಹೋಲಿಕೆಯಲ್ಲಿ ಜ್ಞಾನವನ್ನು ಅಮೃತವೆಂದು ಹೇಳಲಾಗುತ್ತದೆ ಪಾಂಡವ ಸಂಪ್ರದಾಯದವರು ಯಾದವ ಸಂಪ್ರದಾಯ ಕೌರವ ಸಂಪ್ರದಾಯದ ಗಾಯನವಿದೆ ಏನೇನು ಮಾಡಿ ಹೋದರೋ ತಾವು ಪಾಂಡವರ ಮೇಲೆ ಜ್ಞಾನಾಮೃತದ ಮಳೆಯಾಗುತ್ತದೆ ಉಳಿದ ಕೌರವರು ಯಾದವರು ಯಾರಾಗಿದ್ದಾರೆಯೋ ಅವರ ಮೇಲೆ ಜ್ಞಾನಾಮೃತದ ಮಳೆಯಾಗುವುದಿಲ್ಲ ಯಾದವರು ಕೌರವರು ಅನೇಕರಿದ್ದಾರೆ ಎಂಬುದು ತಮಗೆ ಗೊತ್ತಿದೆ ಪಾಂಡವರು ಬಹಳ ಕಡಿಮೆ ಇದ್ದಾರೆ ರಾಮನೂ ಹೋದ ರಾವಣನೂ ಹೋದ ಎನ್ನುವ ಗಾಯನವಿದೆ ರಾಮನ ಸಂಪ್ರದಾಯದ ಪಾಂಡವರು ಬಹಳ ಕಡಿಮೆ ಇದ್ದಾರೆ ಇದು ಪಾಂಡವ ಸರ್ಕಾರ ಶ್ರೀಮತದಂತೆ ನಡೆಯುವವರಾಗಿದ್ದಾರೆ ಇದು ಸಹ ಒಂದು ವಿಧವಾದ ಭಗವಂತನ ಸತ್ಕಾರ ಮಾಡುವುದಾಗಿದೆ ಆದರೆ ಗುಪ್ತವಾಗಿದೆ ತಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ನಡೆದು ಭಾರತದ ದೋಣಿಯನ್ನು ಪಾರು ಮಾಡುತ್ತಿದ್ದೇವೆ ಯಾರು ಶ್ರೀಮತದಂತೆ ನಡೆಯುತ್ತಾರೆ ಅವರು ತಮ್ಮ ದೋಣಿಯನ್ನು ರಕ್ಷಣೆ ಮಾಡುತ್ತಾರೆ ಯಾದವರು ಹಾಗೂ ಕೌರವರ ಬಳಿ ಎಷ್ಟೊಂದು ಮಹಲ್ಗಳಿವೆ ತಾವು ಮಕ್ಕಳಿಗೆ ಯಾವುದೂ ಇಲ್ಲ ಮೂರು ಹೆಜ್ಜೆಯಷ್ಟು ಭೂಮಿಯೂ ಇಲ್ಲ ಎಲ್ಲವೂ ಅವರದಾಗಿದೆ ಇದು ಸಹ ಗಾಯನವಿದೆ ಯಾರಿಗೆ ಮೂರು ಹೆಜ್ಜೆಯ ಭೂಮಿಯೋ ಸಿಗುತ್ತಿರಲಿಲ್ಲವೋ ಅವರಿಗೆ ವಿಜಯವಾಯಿತು ಹಾಗೂ ಅವರು ವಿಶ್ವದ ಮಾಲೀಕರಾದರು ಪಾಂಡವ ಶಕ್ತಿ ಸೇನೆ ಗುಪ್ತವಾಗಿದ್ದಾರೆ ಜೂಜಾಡಿದರು ಪಾಂಡವರ ರಾಜ್ಯವಿತ್ತು ನಂತರ ಜೂಜಾಟದಲ್ಲಿ ಸೋಲಿಸಿದರು ಎಂದು ಶಾಸ್ತ್ರಗಳಲ್ಲಿಯೂ ಸಹ ತೋರಿಸುತ್ತಾರೆ ಈಗ ರಾಜ್ಯವೂ ಇಲ್ಲ ಜೂಜಾಟದ ಮಾತೂ ಇಲ್ಲ ಇದೆಲ್ಲವೂ ಅಸತ್ಯವಾಗಿದೆ ತಾವು ಅವಶ್ಯಕವಾಗಿ ಪಾಂಡವರಾಗಿದ್ದೀರಿ ಶಿವಬಾಬಾ ಆತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ ಮಕ್ಕಳಿಗೆ ಆತ್ಮಿಕ ಯಾತ್ರೆಯನ್ನು ಕಲಿಸಲು ಬಂದಿದ್ದಾರೆ ಈ ಬ್ರಹ್ಮಾರವರ ತನುವಿನಿಂದ ಶ್ರೀಮತವನ್ನು ಕೊಡುತ್ತಾರೆ ಹೇಗೆ ಶಿವ ತಂದೆಯ ಶ್ರೀಮತವು ಗಾಯನವಿದೆಯೋ ಹಾಗೆಯೇ ಬ್ರಹ್ಮಾರವರ ಗಾಯನವೂ ಇದೆ ಏಕೆಂದರೆ ತಂದೆಯ ಅನನ್ಯ ಮಗುವಾಗಿದ್ದಾರೆ ಇವರ ಮೂಲಕ ಮುಖವಂಶಾವಳಿಯನ್ನು ರಚಿಸಲಾಗುತ್ತದೆ ಪವಿತ್ರತೆಯ ಕಂಕಣವನ್ನು ಬಂಧಿಸಿ ಹೇಳುತ್ತಾರೆ ನನ್ನ ಮತದಂತೆ ಎಷ್ಟು ನಡೆಯುತ್ತೀರಿ ಅಷ್ಟು ಅತಿ ಪ್ರಿಯರಾಗುತ್ತೀರಿ ನಮ್ಮ ಜನ್ಮವು ವಜ್ರ ಸಮಾನವಾಗುತ್ತದೆ ಶಿವ ತಂದೆಯು ಹೇಳುತ್ತಾರೆ ಬ್ರಹ್ಮಾರವರು ಹಾಗೂ ತಮ್ಮ ಸಂಬಂಧವು ನನ್ನ ಜೊತೆ ಇದೆ ನಿಮಗೆ ವಜ್ರ ಸಮಾನ ಜನ್ಮವು ಸಿಗುತ್ತದೆ ಆದ್ದರಿಂದ ಈಗ ಆತ್ಮಾಭಿಮಾನಿಗಳಾಗಿ ಶಿವ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಆತ್ಮಾಭಿಮಾನಿಯಾಗುತ್ತೀರಿ ಆತ್ಮಾಭಿಮಾನಿಯಾಗುತ್ತೀರೆಂದರೆ ಮಾಯೆಯು ಯುದ್ಧ ಮಾಡುವುದಿಲ್ಲ ಭಕ್ತಾದಾರವರಿಗೆ ಮಕ್ಕಳ ಮೇಲೆ ಸದಾ ದೃಷ್ಟಿ ಇರುತ್ತದೆ ಒಂದು ವೇಳೆ ಮಕ್ಕಳು ಅಂಶದಷ್ಟು ನಿಯಮಕ್ಕೆ ವಿರುದ್ಧವಾಗಿ ನಡೆದರೂ ಬಾಬ್ದಾದಾರ್ವರ ಹೆಸರನ್ನು ಕೆಡಿಸುತ್ತಾರೆ ಅದಕ್ಕಾಗಿಯೇ ಶಿಕ್ಷಣವನ್ನು ಕೊಡಬೇಕಾಗುತ್ತದೆ ಅಂತಹ ಕರ್ಮವನ್ನು ಮಾಡಬಾರದು ಹೆಸರನ್ನು ಕೆಡಿಸುವವರಿಗೆ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ಎಂದು ಹೇಳಲಾಗುತ್ತದೆ ಅಂತಹ ಯಾವುದೇ ಉಲ್ಟ ಕರ್ತವ್ಯವನ್ನು ಮಾಡಬಾರದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ವಿಕರ್ಮ ವಿನಾಶವಾಗುತ್ತದೆ ಎಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೆನಪಿನಲ್ಲಿ ಇರುವಂತಹವರಿಗೆ ಆತ್ಮಾಭಿಮಾನಿ ಎಂದು ಹೇಳಲಾಗುತ್ತದೆ ದೇಹಾಭಿಮಾನ ಇರುವುದರಿಂದ ಮಾಯೆಯ ಯುದ್ಧವು ಜೋರಾಗಿ ನಡೆಯುತ್ತದೆ ಗುರಿ ಶ್ರೇಷ್ಠವಾಗಿದೆ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ ಎಷ್ಟು ಜನ ಬ್ರಾಹ್ಮಣರಾಗುತ್ತಾರೆ ಮೂವತ್ ಮೂರು ಕೋಟಿ ದೇವತೆಗಳು ಇರುತ್ತಾರೆಂದು ಗಾಯನವಿದೆ ಬಾಬಾರವರು ತಂದೆಯೂ ಆಗಿದ್ದಾರೆ ಪ್ರಿಯತಮನೂ ಆಗಿದ್ದಾರೆ ಅಪಾರ ಸುಖವನ್ನು ಕೊಡುವವರಾಗಿರುತ್ತಾರೆ ತಾವು ಮಕ್ಕಳಿಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ಕೇವಲ ತಾವು ಶ್ರೀಮತದಂತೆ ನಡೆಯುತ್ತಿರಬೇಕಾಗಿದೆ ಆತ್ಮಾಭಿಮಾನಿ ಭವ ಎಂದು ಶ್ರೀಮತವು ಹೇಳುತ್ತದೆ ದೇಹಾಭಿಮಾನವು ತಮ್ಮನ್ನು ಬಂಧಿಸುತ್ತದೆ ಮಾಯೆ ನಿಮ್ಮನ್ನು ದೇಹಾಭಿಮಾನಿಯನ್ನಾಗಿ ಮಾಡುತ್ತದೆ ಆತ್ಮೀಯ ತಂದೆಯನ್ನು ಎಲ್ಲರೂ ಮರೆತಿದ್ದಾರೆ ಈಗ ತಂದೆಯು ಬಂದು ಪರಿಚಯವನ್ನು ಕೊಟ್ಟಿದ್ದಾರೆ ತಾವು ತಮ್ಮನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ ನಮಗಂತೂ ಶಿವ ತಂದೆ ಹಾಗೂ ಆಸ್ತಿ ಅಷ್ಟೇ ಸಾಕು ದೇಹಾಭಿಮಾನದಲ್ಲಿ ಬಂದು ನನ್ನದು ಎಂದು ಹೇಳುತ್ತಾರೆ ಅವರು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ ನಾನು ಆತ್ಮಾಭಿಮಾನಿಯಾಗಿರಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಪರಿಪಕ್ವವಾಗಿ ನಿಶ್ಚಯ ಮಾಡಿಕೊಳ್ಳಿ ಆತ್ಮನೇ ಪರಮಾತ್ಮನೆಂಬ ಯಾವ ಭೂಸವು ಬುದ್ಧಿಯಲ್ಲಿದೆ ಅದನ್ನು ತೆಗೆದು ಈಗ ಆತ್ಮಾಭಿಮಾನಿಯಾಗಿರಿ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ದೋಣಿಯು ಪಾರಾಗುತ್ತದೆ ಶ್ರೀಮತದಂತೆ ನಡೆಯಿರಿ ಆತ್ಮಾಭಿಮಾನಿಗಳಾಗದಿದ್ದರೆ ಮಾಯೆಯು ದೋಣಿಯನ್ನು ಬಂಧಿಸುತ್ತದೆ ಈ ರೀತಿ ಅನೇಕರ ದೋಣಿಯನ್ನು ಮಾಯೆ ಬಂಧಿಸಿದೆ ಏಕೆಂದರೆ ಶ್ರೀಮತದಂತೆ ನಡೆಯುವುದಿಲ್ಲ ಯುದ್ಧದ ಮೈದಾನವಾಗಿದೆ ತಾವು ಯಾವುದೇ ಮಾತಿನಲ್ಲಿ ಸೋಲಬಾರದು ಕಾಮದ ಭೂತವಂತೂ ಒಂದೇ ಸಲ ಪುಡಿ ಪುಡಿ ಮಾಡಿಬಿಡುತ್ತದೆ ಕ್ರೋಧವು ಎರಡನೆಯದಾಗಿದೆ ಕ್ರೋಧದಿಂದ ಒಬ್ಬರಿನ್ನೊಬ್ಬರನ್ನು ಹೊಡೆದು ಸಮಾಪ್ತಿ ಮಾಡುತ್ತಾರೆ ಕ್ರೋಧವು ಹೆಚ್ಚಾದರೆ ಒಂದೇ ಸಲ ಭೂತವಾಗಿ ಬಿಡುತ್ತಾರೆ ಕ್ರೋಧವು ಸಹ ಬಹಳ ದೊಡ್ಡ ಶತ್ರುವಾಗಿದೆ ಕಾಮ ವಿಕಾರವನ್ನು ಜಯಿಸದಿದ್ದರೆ ಪಾವನ ಜಗತ್ತಿಗೆ ಮಾಲೀಕರಾಗಲು ಸಾಧ್ಯವಿಲ್ಲ ಕ್ರೋಧವೆಂಬ ಶತ್ರು ಆ ರೀತಿ ಇದೆ ಅದು ಸ್ವಯಂ ಅನ್ನು ಅನ್ಯರನ್ನೂ ಸಹ ದುಃಖಿಯನ್ನಾಗಿ ಮಾಡುತ್ತದೆ ಇದು ಸಹ ಲೀಲೆಯಾಗಿದೆ ಯಾದವರು ಕೌರವರು ಪಾಂಡವರು ಏನು ಮಾಡುತ್ತಾರೆ ಇದು ಸಹ ತಮಗೆ ಗೊತ್ತಿದೆ ಇದು ಪಾಂಡವ ಸರ್ಕಾರವಾಗಿದೆ ಪಾಂಡವರ ರಾಜ್ಯವು ಇಲ್ಲವೇ ಇಲ್ಲ ಎನ್ನುವುದು ಈಗ ತಾವು ನೋಡುತ್ತೀರಿ ಮೂರು ಹೆಜ್ಜೆಯ ಭೂಮಿಯೂ ಸಹ ಸಿಗುವುದಿಲ್ಲ ಅವರದ್ದು ಎಷ್ಟು ದಬ್ಬಾಳಿಕೆ ಇದೆ ನೋಡಿ ತಾವು ಮಕ್ಕಳಲ್ಲಿ ನಾರಾಯಣಿ ನಶೆಯಲ್ಲಿ ಇರುವವರು ಬಹಳ ಕಡಿಮೆ ಇದ್ದಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಬಹಳ ನಷ್ಟವಿದೆ ಅಂದ ಮೇಲೆ ತಾವು ಸದಾ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಈ ಬ್ರಹ್ಮಾರವರೇ ಜ್ಞಾನವನ್ನು ಕೊಡುತ್ತಾರೆ ಎಂದು ತಿಳಿಸಬೇಡಿ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ನನ್ನ ಜೊತೆ ಯೋಗವನ್ನು ಜೋಡಿಸಿ ಎಂದು ಶಿವ ತಂದೆ ಹೇಳುತ್ತಾರೆ ಈ ಬ್ರಹ್ಮಾರವರು ಸಹ ನನ್ನ ಜೊತೆ ಯೋಗವನ್ನು ಜೋಡಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಸಹಯೋಗ ಕೊಡುತ್ತಿರುತ್ತೇನೆ ದೇಹಾಭಿಮಾನ ಇರುವುದರಿಂದ ಮಾಯೆ ಯುದ್ಧ ಮಾಡುತ್ತಲೇ ಇರುತ್ತದೆ ಹಾಗೂ ಪರಸ್ಪರದಲ್ಲಿ ದುಃಖವನ್ನು ಕೊಡುತ್ತಿರುತ್ತದೆ ಇದರಲ್ಲಿಯೂ ಇಬ್ಬರು ದೊಡ್ಡ ಶತ್ರುವಾಗಿದ್ದಾರೆ ನಂಬರ್ ವಾರ್ ಆಗಿದೆಯಲ್ಲವೇ ಕಾಮ ಕ್ರೋಧವು ಪ್ರತ್ಯಕ್ಷ ವಿಕಾರವಾಗಿದೆ ಮೋಹಲೋಬ ಇತ್ಯಾದಿ ವಿಕಾರಗಳು ಗುಪ್ತವಾಗಿದೆ ಈ ಭೂತಗಳ ಮೇಲೆ ವಿಜಯಿಯಾಗಬೇಕು ಈಗ ನಿಮಗೆ ಮೂರು ಹೆಜ್ಜೆಯ ಭೂಮಿಯು ಸಿಗುವುದಿಲ್ಲ ನಾನು ಮತ್ತೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಗೆ ಸದಾ ಮಗು ಹೆಸರು ತರಲಿ ಎಂದು ಆಸೆ ಇರುತ್ತದೆ ಯಾರಾದರೂ ನೀವು ಯಾರ ಮಕ್ಕಳೆಂದು ಕೇಳಿದಾಗ ನಶೆಯಿಂದ ಉತ್ತರ ಕೊಡಬೇಕೋ ಓಹೋ ತಂದೆ ಮಕ್ಕಳನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ ಲೌಕಿಕ ಮಕ್ಕಳು ಕೆಲವರು ಎಂಜಿನಿಯರ್ ಕೆಲವರು ವಕೀಲರಾದಾಗ ತಂದೆ ಖುಷಿ ಪಡುತ್ತಾರೆ ಕೆಲವು ಮಕ್ಕಳು ತಂದೆಯ ಮರ್ಯಾದೆಯನ್ನು ಕಳೆಯುವುದರಲ್ಲಿಯೂ ತಡ ಮಾಡುವುದಿಲ್ಲ ತಾವು ತಂದೆಯ ಗೌರವವನ್ನು ಹೆಚ್ಚಿಸಬೇಕು ಕುಲ ಕಳಂಕಿತ ಮಕ್ಕಳಿಗೆ ತಂದೆ ಹೇಳುತ್ತಾರೆ ತಾವು ಕಾಮಿ ಕ್ರೋಧಿಗಳಾಗಿ ಈಶ್ವರೀಯ ಕುಲಕ್ಕೆ ಕಳಂಕ ತರುತ್ತೀರಿ ಎಂದು ಈ ತಂದೆಯೂ ಸಹ ಹೇಳುತ್ತಾರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು ಈ ಮಮ್ಮ ಬಾಬಾ ಮೊದಲ ನಂಬರಿನಲ್ಲಿ ಲಕ್ಷ್ಮೀ ನಾರಾಯಣರಾಗುತ್ತಾರೆ ಇದನ್ನು ತಾವು ನೋಡಿದ್ದೀರಿ ಅಂದ ಮೇಲೆ ತಾವು ಏಕೆ ಅವರ ಸಿಂಹಾಸನವನ್ನು ಗೆಲ್ಲಬಾರದು ಖಂಡಿತ ತಾವು ತಾಯಿ ತಂದೆಯ ಸಿಂಹಾಸನವನ್ನು ಜಯಿಸುತ್ತೀರಲ್ಲವೇ ಮಕ್ಕಳು ಸಿಂಹಾಸನದ ಮೇಲೆ ಕುಳಿತುಕೊಂಡರೆ ಅವರು ಸ್ವಯಂ ಇಳಿದು ಬಿಡುತ್ತಾರೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಪ್ರಜೆಗಳಲ್ಲಿ ಹೋಗಬೇಡಿ ಎಂದು ತಂದೆಗೂ ತಿಳಿಸುತ್ತಾರೆ ನಾರಾಯಣಿ ನಶೆ ಇರಬೇಕು ಬಲೆ ಪ್ರಜೆಗಳಲ್ಲಿಯೂ ಸಹ ಅನೇಕರು ಧನವಂತರು ಆಗಿರುತ್ತಾರೆ ಆದರೂ ಪ್ರಜೆಗಳೇ ತಾನೆ ರಾಜರಿಗಿಂತಲೂ ಪ್ರಜೆಗಳಲ್ಲಿ ಶ್ರೀಮಂತರಿರುತ್ತಾರೆ ಈ ಸಮಯದಲ್ಲಿ ರಾಜರಿಗಿಂತಲೂ ಪ್ರಜೆಗಳಲ್ಲಿ ಶ್ರೀಮಂತರಿರುತ್ತಾರೆ ಈ ಸಮಯದಲ್ಲಿ ಸರ್ಕಾರವು ಕಂಗಾಲವಾಗಿದೆ ಸಾಲವನ್ನು ಪಡೆಯುತ್ತಿದೆ ಅಂದ ಮೇಲೆ ಪ್ರಜೆಗಳು ಶ್ರೀಮಂತರಾದರಲ್ಲವೇ ತಮಗೆ ಗೊತ್ತಿದೆ ಭಾರತದ ಸರ್ಕಾರ ಈ ಲಕ್ಷ್ಮೀ ನಾರಾಯಣರಾಗಿದ್ದರು ಮತ್ತೆ ಆಗುತ್ತಾರೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯ ಶ್ರೀಮತದಂತೆ ನಡೆಯುವುದರಿಂದ ದೋಣಿಯು ಪಾರಾಗುತ್ತದೆ ಶ್ರೇಷ್ಠರಾಗುತ್ತೀರಿ ಇಲ್ಲವೆಂದರೆ ಮಾಯೆ ತಿಂದು ಬಿಡುತ್ತದೆ ಅನೇಕರನ್ನು ತಿಂದು ಹಾಕಿದೆ ಬಲೆ ಇಲ್ಲಿಂದ ಹೋಗಿ ದೊಡ್ಡ ಲಕ್ಷಾಧೀಶ್ವರರು ಆಗಿದ್ದಾರೆ ತರಕಾರಿ ಮಾರುವವರು ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ ತಂದೆಯ ಬಳಿ ಬರುತ್ತಾರೆ ಹೇಳುತ್ತಾರೆ ಬಾಬಾ ಈಗ ಬಹಳ ಹಣವಿದೆ ನಿಮ್ಮ ಮೇಲೆ ಬಹಳ ಹೊರೆಯಿದೆ ಎಂದು ತಂದೆಯು ಹೇಳುತ್ತಾರೆ ತಂದೆಯಿಂದ ತಾವು ಬಹಳ ಪಾಲನೆಯನ್ನು ಪಡೆದಿದ್ದೀರಿ ಋಣವಾಯಿತಲ್ಲವೇ ಆದ್ದರಿಂದ ಜೋಪಾನವಾಗಿರಬೇಕು ಅವರು ಹೊರೆಯನ್ನು ಇಳಿಸಿಕೊಳ್ಳಬೇಕು ಎಂದು ತಿಳಿಸುತ್ತಾರೆ ಈ ರೀತಿ ಅನೇಕರು ಸಿಗುತ್ತಾರೆ ಕರಾಚಿಯಲ್ಲಿ ತಾವು ಮಕ್ಕಳು ಓಡಿ ಬಂದಿರಿ ಆಗ ಏನಾದರೂ ತೆಗೆದುಕೊಂಡು ಬಂದಿದ್ದೀರಾ ಏನೂ ಇಲ್ಲ ಶಿವ ತಂದೆಯ ಖಜಾನೆಯಿಂದ ತಮ್ಮ ಪಾಲನೆ ಆಯಿತು ಹಿಂದೆ ಯಾರು ಶಿವ ತಂದೆಗೆ ಸಮರ್ಪಣೆ ಆಗಿದ್ದರೋ ಅವರಿಂದ ತಾವು ಮಕ್ಕಳ ಪಾಲನೆ ಆಯಿತೋ ಈ ಬ್ರಹ್ಮ ಬಾಬಾರವರಿಗೆ ಪರಸ್ಪರದಲ್ಲಿ ಎಲ್ಲರೂ ಸೇರಿ ಈ ರೀತಿ ಬರುತ್ತಾರೆ ಎಂದು ಶಿವ ತಂದೆ ಅವರ ಬುದ್ಧಿಯಲ್ಲಿ ಹಾಕಿದ ಮೇಲೆ ಬಟ್ಟಿ ಆಗಬೇಕಿತ್ತು ಎಲ್ಲರೂ ಓಡಿ ಬಂದರೋ ಪಾಲನೆಗಾಗಿಯೂ ಸಹ ಕೆಲವರು ಸಮರ್ಪಣೆ ಆದರು ಆದರೂ ಮತ್ತೆ ಅವರಲ್ಲಿ ಕೆಲವರು ಓಡಿ ಹೋದರು ಮಾಯೆಯು ಸೋಲಿಸಿತ್ತು ಮಾಯೂ ಸಹ ಕಡಿಮೆ ಶಕ್ತಿಶಾಲಿ ಅಲ್ಲ ಈಗ ಅದರ ಮೇಲೆ ತಂದೆ ನೆನಪಿನಿಂದ ಜಯಗೊಳಿಸಬೇಕು ಯೋಗ ಎಂಬ ಅಕ್ಷರವನ್ನು ಹೇಳಬೇಡಿ ಕೆಲವು ಮಕ್ಕಳು ಯೋಗದಲ್ಲಿ ಕೂರಿಸಿ ಎಂದು ಹೇಳುತ್ತಾರೆ ಆದರೆ ಈ ಅಭ್ಯಾಸ ಆಗಿಬಿಡುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ತಾವು ನೆನಪು ಮಾಡಲು ಆಗುವುದಿಲ್ಲ ಹೊಸಬರಿಗೂ ಸಹ ಯೋಗದಲ್ಲಿ ಕುಳಿತುಕೊಳ್ಳುವುದನ್ನು ಕಲಿಸಬಾರದು ಹೊಸಬರನ್ನು ತಾವು ತಮ್ಮ ಮುಂದೆ ಕೂರಿಸಿಕೊಂಡರೆ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಅನುಭವ ಈ ರೀತಿ ಹೇಳುತ್ತದೆ ಆದ್ದರಿಂದ ಬೇಡ ಎಂದು ಹೇಳುತ್ತಾರೆ ತಾಯಿ ತಂದೆಯನ್ನು ಒಂದೇ ಸ್ಥಾನದಲ್ಲಿ ನೆನಪು ಮಾಡಲಾಗುತ್ತದೆಯೇನೋ ತಾವು ಹೇಳುತ್ತಾ ಕೂರುತ್ತ ಸರ್ವಿಸ್ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ತಂದೆಗೆ ಯಾರು ಮುದ್ದಾಗಿದ್ದಾರೆ ಅವರು ರಾತ್ರಿಯೂ ಸಹ ಎದ್ದು ನೆನಪು ಮಾಡುತ್ತಾರೆ ಅಂತಹ ಪ್ರೀತಿಯ ತಂದೆಯಿಂದ ವಿಶ್ವದ ಮಾಲೀಕರಾಗುತ್ತೇವೆ ಅಂದ ಮೇಲೆ ಅವರನ್ನು ಏಕೆ ನೆನಪು ಮಾಡುವುದಿಲ್ಲ ಪಾರಲೌಕಿಕ ತಂದೆಯಿಂದ ಅಪಾರವಾದ ಸುಖದ ಆಸ್ತಿ ಸಿಗುತ್ತದೆ ತಾವು ಈಗೇನು ಪುರುಷಾರ್ಥ ಮಾಡುತ್ತೀರಿ ಶ್ರಮ ಪಡುತ್ತೀರಿ ಅದನ್ನು ನಂತರ ಈಶ್ವರೀಯ ಪ್ರಾಲಾಬ್ಧದ ರೂಪದಲ್ಲಿ ಜನ್ಮ ಜನ್ಮಾಂತರ ಬೋಗಿಸುತ್ತೀರಿ ಅಲ್ಲಿ ಸತ್ಯಯುಗದಲ್ಲಿ ತಾವು ಅಂತಹ ಕರ್ಮವನ್ನು ಮಾಡುತ್ತೀರಿ ಆಗ ರಾಜ್ಯ ಸಿಗುತ್ತದೆ ಈ ರೀತಿ ಅಲ್ಲ ಇಲ್ಲಿಯ ಪುರುಷಾರ್ಥದಿಂದ ಪ್ರಾಲಬ್ಧವನ್ನು ಪಡೆಯುತ್ತೀರಿ ಬಹಳ ದೊಡ್ಡ ಪದವಿ ಇದೆ ಈ ರೀತಿ ಅನೇಕರು ಬರುತ್ತಾರೆ ಮತ್ತೆ ಆಶ್ಚರ್ಯವಾಗಿ ಕೇಳುತ್ತಾರೆ ಹೇಳುತ್ತಾರೆ ಮತ್ತು ಓಡಿ ಹೋಗುತ್ತಾರೆ ಬಹಳ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಮತ್ತೆ ಹೋಗಿ ಬಿದ್ದು ಹೋದರು ಕೆಲವರು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿಯೂ ಸಹ ನಿಧಾನವಾಗಿ ಬಿದ್ದು ಬಿಡುತ್ತಾರೆ ವಿಚಿತ್ರ ಮಾಯಿಯಲ್ಲವೇ ಮಾಯೆ ತಕ್ಷಣ ಮೂಗಿನಿಂದ ಹಿಡಿಯುತ್ತದೆ ಆದ್ದರಿಂದ ನಿರಂತರವಾಗಿ ನೆನಪು ಮಾಡಿ ಎಂದು ತಂದೆಯು ಹೇಳುತ್ತಾರೆ ಶಿವ ತಂದೆ ತಿಳಿಸುತ್ತಾರೆ ಎಂದು ತಿಳಿಯಿರಿ ಇವರಿಗಿಂತ ಮಮ್ಮ ತೀಕ್ಷ್ಣವಾಗಿದ್ದಾರೆ ತಂದೆ ನಿರಾಕಾರಿ ನಿರಾಹಂಕಾರಿ ಆಗಿದ್ದಾರೆ ತಾವು ಮಕ್ಕಳು ಸಹ ತಿಳಿದುಕೊಳ್ಳಬೇಕು ನಾನು ನಿರಾಕಾರಿ ಆತ್ಮನಾಗಿದ್ದೇನೆ ನಿರಹಂಕಾರಿ ಆಗಬೇಕು ಆಗಲೇ ಆಸ್ತಿಯನ್ನು ಪಡೆಯುತ್ತೀರಿ ದೇಹಾಭಿಮಾನವು ಬರಬಾರದು ಬಹಳ ಮಧುರರಾಗಬೇಕು ಅಲ್ಲಿ ಮಾಯೆಯು ಇರುವುದಿಲ್ಲ ಅಂದ ಮೇಲೆ ನಾವು ತಂದೆಯಿಂದ ಏಕೆ ಆಸ್ತಿಯನ್ನು ಪಡೆಯಬಾರದು ತಂದೆಯ ಬಲಭುಜ ಆಗಬೇಕು ಯಾರಾಗುತ್ತಾರೆ ಯಾರು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಾರೋ ಚಮತ್ಕಾರ ಮಾಡುತ್ತಾರೋ ಅವರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ ಕೆಲವರು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಮತ್ತೆ ಹೊರಟು ಹೋಗುತ್ತಾರೆ ಅವರಿಗೂ ಸಹ ಫಲ ಸಿಗುತ್ತದೆ ಒಂದು ಕಡೆ ಜಮಾ ಇನ್ನೊಂದು ಕಡೆ ಇಲ್ಲದಂತೆ ಆಗುತ್ತದೆ ಇದನ್ನು ತಂದೆಯು ತಿಳಿಸುತ್ತಾರೆ ಬ್ರಹ್ಮಾರವರು ಸಹ ತಿಳಿದುಕೊಂಡಿದ್ದಾರೆ ಇವರೊಬ್ಬರೇ ಅನನ್ಯ ಮಗು ಆಗಿದ್ದಾರೆ ಇವರೆಲ್ಲವೂ ತಿಳಿದುಕೊಳ್ಳುವ ಮಾತಾಗಿದೆ ತಾವೆಲ್ಲರೂ ನಂಬರ್ ಆಗುತ್ತಾರೆ ಎಂದು ತಮಗೆ ಗೊತ್ತಿದೆ ಬ್ರಹ್ಮ ಬಾಬಾ ಸೆಕೆಂಡ್ ನಂಬರ್ ನಲ್ಲಿ ಹೋಗುತ್ತಾರೆ ಮಾತೆಯರ ಗೌರವವನ್ನು ಹೆಚ್ಚಿಸಬೇಕು ಒಂದೇ ಮಾತರಂ ಎಂದು ತಂದೆ ತಿಳಿಸುತ್ತಾರೆ ಅಂದಾಗ ಮಕ್ಕಳು ಸಹ ಒಂದೇ ಮಾತರಂ ಎನ್ನಬೇಕಾಗುತ್ತದೆ ಮಾತೆಯರ ವಿನಃ ಉದ್ಧಾರ ಆಗಲು ಸಾಧ್ಯವಿಲ್ಲ ವಾಸ್ತವಿಕವಾಗಿ ಎಲ್ಲರೂ ಸೀತೆಯರು ಆಗಿದ್ದೀರಿ ಎಲ್ಲರೂ ಒಬ್ಬ ಪ್ರಿಯತಮನ ಪ್ರಿಯತಮೆ ಅಥವಾ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ತಂದೆಯು ಸ್ವಯಂ ಹೇಳುತ್ತಾರೆ ಒಂದೇ ಮಾತರಂ ಎಂತಹ ಕರ್ಮವನ್ನು ನಾನು ಮಾಡುತ್ತೇನೆಯೋ ನನ್ನನ್ನು ನೋಡಿ ಮಕ್ಕಳು ಅದೇ ರೀತಿ ಮಾಡುತ್ತಾರೆ ಅಂದ ಮೇಲೆ ಮಾತೆಯರ ಸಂಭಾಲನೆ ಮಾಡಬೇಕು ಇವರ ಮೇಲೆ ಬಹಳ ಅತ್ಯಾಚಾರವಾಗುತ್ತದೆ ಕೆಲವರು ವಿಘ್ನ ಹಾಕುತ್ತಾರೆ ಆದರೂ ಸಹ ಮಾತೆಯರು ಅಬಲಯರಾಗುತ್ತಾರೆ ಪಾಪದ ಕೊಡ ಆ ರೀತಿ ತುಂಬುತ್ತದೆ ಅಸುರರ ಹಾಗೆ ಹೊಡೆಯುತ್ತಾರೆ ಆಗ ಪಾಪಾತ್ಮರಾಗಿ ಬಿಡುತ್ತಾರೆ ಎಲ್ಲವೂ ಡ್ರಾಮಾನುಸಾರವಾಗಿದೆ ಇದನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ ಕಲ್ಪದ ಮೊದಲಿನ ಹಾಗೆ ಪ್ರತಿಯೊಬ್ಬರೂ ತಮ್ಮ ಆಸ್ತಿಯನ್ನು ಪಡೆಯುತ್ತಾರೆ ಯಾರು ಒಳ್ಳೊಳ್ಳೆಯ ಸಹಯೋಗಿಗಳಾಗುತ್ತಾರೆ ಎಂಬುದು ಸಾಕ್ಷಾತ್ಕಾರವಾಗುತ್ತದೆ ನಾನು ದಾತನಾಗಿದ್ದೇನೆ ಏನನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಶಿವ ತಂದೆ ಹೇಳುತ್ತಾರೆ ಒಂದು ವೇಳೆ ನಾವು ಕೊಡುತ್ತೇವೆ ಎಂಬ ವಿಚಾರ ಬಂದರೆ ಅಹಂಕಾರ ಬಂದರೆ ಅವರು ಸತ್ತಂತೆ ನೀವು ಕಲ್ಲು ಮಣ್ಣನ್ನು ಕೊಟ್ಟು ಅದಕ್ಕೆ ಪ್ರತಿಫಲವಾಗಿ ಎಷ್ಟೊಂದು ಪಡೆಯುತ್ತೀರಿ ಎಂದು ತಂದೆ ಹೇಳುತ್ತಾರೆ ತಂದೆ ಸದಾ ದಾತನಾಗಿದ್ದಾರೆ ಶಿವ ತಂದೆಗೆ ನಾನು ಕೊಡುತ್ತೇನೆ ಎನ್ನುವುದು ಬುದ್ಧಿಯಲ್ಲಿ ಎಂದೂ ಸಹ ಬರಬಾರದು ನಾನು ಒಂದು ಪೈಸೆಯನ್ನು ಕೊಟ್ಟು ಲಕ್ಷ ಪಡೆಯುತ್ತೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ವಾಕ್ಯವನ್ನು ಪಡೆಯುತ್ತೇನೆ ತಂದೆ ಸದ್ಗತಿದಾತ ಜೋಳಿಗೆಯನ್ನು ತುಂಬುವವರು ಗುಪ್ತ ದಾನವನ್ನು ಮಾಡಲಾಗುತ್ತದೆ ತಂದೆಯೂ ಸಹ ಗುಪ್ತವಾಗಿದ್ದಾರೆ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಆತ್ಮಾಭಿಮಾನಿಗಳಾಗಿ ಅವಶ್ಯಕವಾಗಿ ವಿಜಯಿಗಳಾಗಬೇಕು ಅಮೃತ ವೇಳೆಯಲ್ಲಿ ಎದ್ದು ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ತಂದೆಯ ಸಮಾನ ನಿರಾಕಾರಿ ನಿರಹಂಕಾರಿ ಆಗಬೇಕು ಶಿವ ತಂದೆಗೆ ಕೊಡುತ್ತೇನೆ ಎನ್ನುವುದು ಸಂಕಲ್ಪದಲ್ಲಿಯೂ ಬರಬಾರದು ವರದಾನ ಸಮಯದ ಮಹತ್ವಿಕೆಯನ್ನು ಅರಿತು ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಪೂರ್ಣ ಮಹಾನ್ ಆತ್ಮರಾಗಿ ಸಮಯದ ಮಹತ್ವಿಕೆಯನ್ನು ಅರಿತು ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಪೂರ್ಣ ಮಹಾನ್ ಆತ್ಮರಾಗಿಯೇ ವಿವರಣೆ ಅರವತ್ಮೂರು ಜನ್ಮವನ್ನು ವ್ಯರ್ಥವಾಗಿ ಕಳೆದೆವು ಈಗ ಸಮರ್ಥರಾಗಲು ಇದೊಂದೇ ಜನ್ಮವಾಗಿದೆ ಇದನ್ನು ವ್ಯರ್ಥವಾಗಿ ಕಳೆಯಬೇಡಿ ಏಕೆಂದರೆ ಸಂಗಮದ ಈ ಒಂದೊಂದು ಗಳಿಗೆಯು ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವುದಾಗಿದೆ ಇದು ಸಂಪಾದನೆಯ ಸಮಯದ ಯುಗವಾಗಿದೆ ಆದ್ದರಿಂದ ಎಂದೂ ಸಹ ಸಮರ್ಥವನ್ನು ಬಿಟ್ಟು ವ್ಯರ್ಥದ ಕಡೆ ಹೋಗಬೇಡಿ ಪೂರ್ಣರಾಗಿ ಯಾರು ಎಷ್ಟು ಸ್ವಯಂ ಸಮರ್ಥರಾಗುವರು ಅಷ್ಟು ಅನ್ಯರನ್ನು ಸಹ ಸಮರ್ಥರನ್ನಾಗಿ ಮಾಡಬಲ್ಲರು ಈ ರೀತಿ ಯಾರು ಸಮಯದ ಮಹತ್ವಿಕೆಯನ್ನು ತಿಳಿಯುತ್ತಾರೆ ಅವರು ಸ್ವತಃ ಮಹಾನ್ ಆಗಿಬಿಡುತ್ತಾರೆ ಸ್ಲೋಗನ್ ಒಬ್ಬ ತಂದೆಯ ಆಜ್ಞೆ ಅನುಸಾರ ನಡೆಯುತ್ತಾ ಹೋಗಿ ಆಗ ಇಡೀ ವಿಶ್ವ ನಿಮ್ಮ ಮೇಲೆ ಸ್ವತಃ ಬಲಿಯಾರಿಯಾಗಿ ಬಿಡುವುದೋ ಒಬ್ಬ ತಂದೆಯ ಆಗ್ನೆಯನುಸಾರ ನಡೆಯುತ್ತಾ ಹೋಗಿ ಆಗ ಇಡೀ ವಿಶ್ವ ನಿಮ್ಮ ಮೇಲೆ ಸ್ವತಃ ಬಲಿಹಾರಿಯಾಗಿ ಬಿಡುವುದೋ ಓಂ ಶಾಂತಿ